ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತೆಂಟು ಸಂಖ್ಯೆ ನೂರ ತೊಂಬತ್ತೆರಡು ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುವುದು ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ ಇಬ್ರಿಯ ಹನ್ನೆರಡನೇ ಅಧ್ಯಾಯ ಆರು ಏಳು ಹನ್ನೊಂದನೇ ವಚನಗಳು ಅಂತಹ ಶಿಸ್ತು ಕೋಪದಿಂದ ಉಂಟಾದದ್ದಲ್ಲ ಪ್ರೀತಿಯಿಂದ ಉಂಟಾದದ್ದೆಂದು ಆತನು ವಿವರಿಸುತ್ತಾನೆ ಮತ್ತು ಒಂದು ವೇಳೆ ನಾವು ಈ ಜೀವನದ ಶಿಸ್ತುಗಳಿಂದ ಶೋಧನೆಗಳಿಂದ ಅನುಭವಗಳಿಂದ ಸರಿಯಾದ ಅಭ್ಯಾಸ ಹೊಂದಿಕೊಳ್ಳುವುದಾದರೆ ಅವುಗಳು ನಮ್ಮಲ್ಲಿ ಅತ್ಯಂತ ಅಧಿಕವಾದ ಮತ್ತು ನಿರಂತರವಾಗಿರುವ ಗೌರವವುಳ್ಳ ಮಹಿಮೆಯನ್ನುಂಟು ಮಾಡುತ್ತದೆ ಅವುಗಳು ನಮ್ಮಲ್ಲಿ ಎಂತಹ ಗುಣಗಳನ್ನು ಸಾಧಿಸುತ್ತದೆಂದರೆ ಕರ್ತನು ನಮ್ಮನ್ನು ಯಾವುದಕ್ಕಾಗಿ ಕರೆದಿದ್ದಾರೋ ಅಂತಹ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಪುತ್ರ ಸ್ವೀಕಾರದ ನಿಜವಾದ ಆತ್ಮವಿರುವ ಎಲ್ಲರ ಸ್ಪಂದನದ ವಿಷಯವಾಗಿ ಕರ್ತನ ಹಾಗೂ ಪ್ರಭುವಿನ ಮಾತುಗಳಲ್ಲಿ ನನ್ನ ಚಿತ್ತವಲ್ಲ ಆದರೆ ನಿನ್ನ ಚಿತ್ತದಂತೆಯೇ ಆಗಲಿ ಓ ನನ್ನ ದೇವರೇ ನಿನಗೆ ಮೆಚ್ಚುಗೆಯಾದದ್ದನ್ನು ಮಾಡಲು ಸಂತೋಷಿಸುತ್ತೇನೆ ನಿನ್ನ ನ್ಯಾಯ ಪ್ರಮಾಣವು ನನ್ನ ಅಂತರಂಗದಲ್ಲಿ ಇದೆ ಎಂಬುದಾಗಿ ವ್ಯಕ್ತವಾಗುತ್ತದೆ ಹೀಗೆ ಕರ್ತನಿಂದ ಶಿಕ್ಷೆಗೊಳಗಾಗಿ ಸ್ಪಂದಿಸುವವರು ದೈವಿಕ ಅನುಗ್ರಹಕ್ಕೆ ಹೆಚ್ಚು ಹೆಚ್ಚಾಗಿ ಹೆಜ್ಜೆ ನೀಡುವರು ಮತ್ತು ಇತರ ಸಂತೈಸುವಿಕೆಯ ಕೃಪೆಯ ಸಹಾಯದ ಇತರ ಮಾತುಗಳನ್ನು ಆಲಿಸುವರು ಆಮೀನ್